ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ನಾಡಿನ ಎಲ್ಲ ಜನರಿಗೂ ಸಹ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ನಾಳೆ ಬೆಳಗ್ಗೆ ಚಾಮುಂಡೇಶ್ವರಿ ತಾಯಿಯ ದರ್ಶನ ಮಾಡಿ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ 11 ಗಂಟೆಗೆ ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ. ನಮಗೆ ಗೊತ್ತಿದೆ ಈಗಾಗಲೇ ಕೋವಿಡ್ ಕಾರಣಕ್ಕಾಗಿ ಈ ಬಾರಿ ದಸರಾವನ್ನ ಬಹಳ ಸರಳವಾಗಿ ಆಚರಿಸಬೇಕು ಅಂತ ಹೇಳಿ ಎಲ್ಲರ ಅಪೇಕ್ಷೆ ಇದೆ. ಅದರಿಂದ ಸರಳವಾಗಿ ದಸರಾ ಉತ್ಸವವನ್ನು ಆಚರಿಸಬೇಕು ಅನ್ನೋ ತೀರ್ಮಾನ ಈಗಾಗಲೇ ಆಗಿದೆ. ಅದಕ್ಕೆ ಬೇಕಾದಂತ ಪೂರ್ವಭಾವಿ ಎಲ್ಲ ಸಿದ್ಧತೆಗಳನ್ನ ನಮ್ಮ ಅಧಿಕಾರಿಗಳೆಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಸಹಕಾರದಿಂದ ಜನ ಈ ಕೋವಿಡ್ ಅನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಅಂತರವನ್ನು ಕಾಪಾಡಿಕೊಂಡು ಎಲ್ಲರೂ ಮಾಸ್ಕ್ ಅನ್ನು ಧರಿಸಿ ಸಹಕರಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ. ಎಲ್ಲ ಬೆಳಗ್ಗೆ ನಮ್ಮ 14-15 ಜಿಲ್ಲಾಧಿಕಾರಿಗಳ ಜೊತೆಗೆ ಸಮಾಲೋಚನೆ ಮಾಡಿದೆ. ನೆರೆ ಹಾವಳಿ ಬಗ್ಗೆ ಒಂದು 5-6 ಜಿಲ್ಲೆಯಲ್ಲಿ ನಮ್ಮ ಹೋದ ವರ್ಷಕ್ಕಿಂತ ಹೆಚ್ಚು ನೆರೆ ಹಾವಳಿ ಆಗಿದೆ. ಸಾವಿರಾರು ಮನೆಗಳು ನೆಲಸಮ ಆಗಿದೆ, ಬೆಳೆ ನಾಶ ಆಗಿದೆ. ಇದೆಲ್ಲಕ್ಕೂ ಪರಿಹಾರ ಕೊಡೋಕ್ಕೋಸ್ಕರ ಎಲ್ಲ ಸಿದ್ಧತೆಯನ್ನು ಮಾಡಿ ಹಣವನ್ನು ಬಿಡುಗಡೆ ಮಾಡಿದ್ದೇವೆ. ಡಿ ಸಿ ಹತ್ರ ಹಣ ಇದೆ, ಕೇಂದ್ರದ ಜೊತೆ ಸಮಾಲೋಚನೆ ಇವತ್ತು ಬೆಳಗ್ಗೆ ಗೃಹ ಸಚಿವ ಅಮಿತ್ ಶಾ ಜೊತೆ ಮಾತನಾಡಿದ್ದೇನೆ. ಅವರು ಸಹ ಹೆಚ್ಚಿನ ನೆರವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲದರ ಸಹಕಾರದಿಂದ ಸಂಕಷ್ಟದಲ್ಲಿರುವಂಥ ರೈತ ಸಮೂಹಕ್ಕೆ ನೆರವು ಕೊಡೋದಕ್ಕೆ ನಮ್ಮ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ನಾನು ನಾಳೆ ನಡೆದಲ್ಲಿ ತೀರ್ಮಾನ ಮಾಡ್ತೇನೆ. ಈಗಾಗಲೇ ನಮ್ಮ ರೆವಿನ್ಯೂ ಮಿನಿಸ್ಟರ್ ಅಶೋಕ್ ಅವರು ಇವತ್ತು ಕಲಬುರಗಿನಲ್ಲೇ ಇದ್ದಾರೆ. ನಮ್ಮ ಎಲ್ಲ ಜಿಲ್ಲಾ ಉಸ್ತುವಾರಿ ಅಲ್ಲಲ್ಲೇ ಇದ್ದು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನಾನು ಮುಂದೇನು ಮಾಡಬೇಕು ಅನ್ನೋದನ್ನು ಎಲ್ಲರೂ ಏನಿಲ್ಲ ರೀ, ಹೋಗಿದ್ದಾರೆ ಬೇರೆ ಬೇರೆ ಕಾರಣಕ್ಕೋಸ್ಕರ. ಇಲ್ಲಿ ಬೇರೆ ಕಾರ್ಯಕ್ರಮಗಳಿತ್ತು, ಹೋಗಿದ್ದಾರೆ. ಅಶೋಕ್ ಅವರು ಅದು ರೆವಿನ್ಯೂ ಮಿನಿಸ್ಟರ್ ಹೋದ್ರೆ ಹೋದಂಗಲ್ವೇನೋ. ಹಿಂದೆ ಅವರು ಹೋಗಿದ್ದರು, ಈಗಲೂ ಹೋಗ್ತಾರೆ. ಎಲ್ಲ ಸಚಿವರು ಅಕ್ಕ ವಿಶೇಷಗಳನ್ನ ಕೊಟ್ಟು ಎಲ್ಲವನ್ನು ಪತ್ರಿಕೆ ತರಿಸಿ ಇವತ್ತೇನು ಅನಾಹುತ ಆಗಿದೆ ಅದಕ್ಕೆ ಬೇಕಾದಂಥ ನೆರವನ್ನು ಕೊಡೋಕ್ಕೋಸ್ಕರ ಸಮರೋಪಾದಿಯಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ಆ ಕೆಲಸವನ್ನು ಮಾಡ್ತೇವೆ ಅನ್ನೋಂಥ ವಿಶ್ವಾಸ ರೈತ ಸಮೂಹಕ್ಕಿದೆ. ನಾನು ರೈತರ ಪರವಾಗಿರುವಂಥ ಸರ್ಕಾರ ಯಾವುದೇ ಕಾರಣಕ್ಕೆ ರೈತರಿಗೆ ತೊಂದರೆ ಆಗದಂತೆ ಪರಿಹಾರವನ್ನು ಕೊಟ್ಟು ನ್ಯಾಯ ಒದಗಿಸ್ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಅನ್ನೋ ಭರವಸೆಯನ್ನು ಆ ನೆರೆ ಸಂತ್ರಸ್ತರಿಗೆ ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೇನೆ. ಮತ್ತು ಯಾರು ಮನೆಯನ್ನು ಕಳ್ಕೊಂಡಿದ್ದಾರೆ 5 ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಟಿಸ್ಕೊಡುವಂಥದ್ದು ಎನ್ ಡಿ ಆರ್ ಕೇಂದ್ರ ಸರ್ಕಾರದ ಸೂಚನೆ ಪ್ರಕಾರ ಭಾಳ ಕಡಿಮೆ ಮೊತ್ತ ಬಂದರೂ ಸಹ ನಾವಂತೂ 5 ಲಕ್ಷ ಕೊಟ್ಟು ಹಿಂದೆ ಅವ್ರ ರೀತಿ ಮನೆ ಕಟ್ಟಿಸ್ಕೊಟ್ಟಿದ್ದು ಅದನ್ನು ಕಟ್ಟಿಸ್ಕೊಡ್ಬೇಕಂತ ಎಲ್ರಿಗೂ ಸೂಚನೆ ಕೊಟ್ಟಿದ್ದೇನೆ. ಮತ್ತು 10,000 ರೂಪಾಯಿ ತತ್ಕ್ಷಣಕ್ಕೆ ಪರಿಹಾರ ಸಹ ಕೊಟ್ಟಿದ್ದೇವೆ. ಬೇರೆ ಬೇರೆ ಎಲ್ಲ ರೀತಿಯ ನೆರವನ್ನೇನು ಕೊಡೋಕ್ಕೆ ಸಾಧ್ಯ ಹೋದ ಸರಿ ಮಾಡಿದ್ದು ಅದೇ ರೀತಿ ಈ ಸರಿ ನೆರವನ್ನು ಕೊಡ್ತೇವೆ. ಎಲ್ಲ ಗೆದ್ದಾಗಿದೆ, ದೊಡ್ಡ ಅಂತರದಲ್ಲಿ ಗೆಲ್ಲಬೇಕು ಅಂತ ನಮ್ಮ ಅಪೇಕ್ಷೆ ಇದೆ. ಹಗಲು ರಾತ್ರಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾರೆ. 100 ಕ್ಕೆ 100 ಎರಡೂ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಇಬ್ಬರು ಅಧ್ಯಕ್ಷರು ಗೆಲ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ಇದೆ. ಆ ಬಗ್ಗೆ ಯಾವುದೇ ಅನುಮಾನ